ಸರ್ಕಾರದವ್ರಿಗೆ ಬೇಕಾಗಿಲ್ಲ ಆ ರೀತಿಯಲ್ಲಿ ಬೇರೆ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲಿ ಅವ್ರಿಗೆ ಏನು ಪ್ರಿಫರೆನ್ಸ್
ಖೇದದಿಂದ ಹೇಳಬೇಕಾಗುತ್ತೆ, ಕನ್ನಡಿಗರಿಗೆ ಎಷ್ಟೋ ಜನ ಕನ್ನಡಿಗರಿಗೆ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡ ಭಾಷೆ ಬಗ್ಗೆ ಗೊತ್ತಿಲ್ಲ. ಉದಾಹರಣೆ ಹೇಳಬೇಕು ಅಂತಂದರೆ ಕನ್ನಡಕ್ಕೆ ಇವತ್ತು ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಸಂದಿರುವಂಥದ್ದು ಇಡೀ ಭಾರತದಲ್ಲಿ ಎಷ್ಟೋ ಜನ ಕನ್ನಡಿಗರಿಗೆ ಗೊತ್ತಿಲ್ಲ. ಭಾಷೆಯನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಭಾಳ ಜನ ಕನ್ನಡಿಗರಿಗೆ ಗೊತ್ತಿಲ್ಲ. ಸೌತ್ಗೆ ಬಂದರೆ ಎಸ್ಪೆಷಲಿ ಬೆಂಗಳೂರು ರೀಜನ್ಗೆ ಬಂದರೆ ಅವರಿಗೆ ಹ ಮತ್ತು ಅಕಾರದ ನಡುವೆ ವ್ಯತ್ಯಾಸನೇ ಗೊತ್ತಿಲ್ಲ. ಸೊ ನಾವು ಕನ್ನಡೇತರದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಕನ್ನಡದವರಿಗೆ ನಾವು ಕನ್ನಡದ ವಿಷಯದ ಬಗ್ಗೆ ಗೊತ್ತು ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಫಸ್ಟ್ ನಮ್ಮ ಮನೆ ಏನಾಗಿದ್ದರೆ ನಾವು ಉಳಿದವ್ರ ಬಗ್ಗೆ ನಾವು ತಿಂಕ್ ಮಾಡ್ಬೋದು, ಪರಿಸರದ ಬಗ್ಗೆ ತಿಂಕ್ ಮಾಡ್ಬೋದು. ಸೊ ಅದನ್ನು ವಿಚಾರ ಮಾಡಿದ್ರೆ ಸಂಬಂಧಪಟ್ಟವರು ಕನ್ನಡ ರಾಜ್ಯೋತ್ಸವ ಅನ್ನೋದು ಇವತ್ತು ಏನಾಗಿದೆ ನವೆಂಬರ್ ತಿಂಗಳಿಗೆ ಮಾತ್ರ ಮೀಸಲು, ಅದಾದ ನಂತರ ನಾವು ಮಾತಾಡ್ತೀವಿ ಏನು ಮಾಡಬೇಕು ಅದ್ರ ಬಗ್ಗೆ, ಕನ್ನಡ ಮುಂತರಲಿಕ್ಕೆ ಏನು ಮಾಡಬೇಕು, ಅದನ್ನು ಪಸರಿಸಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾವು ಮಾಡ್ತೀವಿ. ಬೇರೆ ಭಾಷೆ ಮಾತಾಡೋರು ಜಾಸ್ತಿ ಆಗ್ತಾರೆ, ಕನ್ನಡ ಭಾಷೆ ಮಾತಾಡೋದು ಕಮ್ಮಿ, ಕನ್ನಡಿಗರು ಕನ್ನಡ ಭಾಷೆ ಮಾತಾಡೋದು ಕಮ್ಮಿ ಆಗೋದು. ಕರೆಕ್ಟ್, ಅದು ತಪ್ಪು. ನೀವು ಸ್ಕೂಲಲ್ಲಿ ಇಂಗ್ಲೀಷ್ ಅನಿವಾರ್ಯ, ಯಾಕಂದರೆ ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ, ಅಂತಾರಾಷ್ಟ್ರೀಯ ಆಡಳಿತ ಭಾಷೆ ಆಗುತ್ತೆ ಇಂಗ್ಲೀಷು. ಹಿಂದಿ ರಾಷ್ಟ್ರದ ಆಡಳಿತ ಭಾಷೆ ಆಗಿದೆ. ಕನ್ನಡ ಕನ್ನಡ ಮಾತೃಭಾಷೆ ಆಗಿರಬೇಕು ಅಂತಲ್ಲ, ಆಡಳಿತ ಭಾಷೆ ಕನ್ನಡ ರಾಜ್ಯದಲ್ಲಿ. ಸೊ ಹಾಗಾಗಿ ಕನ್ನಡನ ಎಲ್ಲರೂ ಕಲಿಯೋ ಪ್ರಯತ್ನ ಮಾಡಬೇಕು. ಇವರು ವ್ಯಾಪಾರಸ್ಥರು ನೋಡಿ, ಶೆಟ್ಟರು ವ್ಯಾಪಾರಸ್ಥರು ಇರ್ತಾರೆ ನೋಡಿ, ವ್ಯಾಪಾರಸ್ಥರು ನೋಡಿ ಎಲ್ಲ ಭಾಷೆ ಕಲಿತಾರೆ. ತಮಿಳ್ನವರು ಗಾಡಿ ಕಲ್ಕೊಂಡು ಮಾತಾಡ್ತಾರೆ, ಮಾತಾಡ್ತಾರೆ ಬೆಳಿಗ್ಗೆ ಅವರು ಅದ್ರಕ್ಕೆಲ್ಲೋ ಅಂತಾರೆ. ನೀವಿಲ್ಲಿ ಸುಂಠಿ ತಗ ಹಾಕ್ತೀರಿ, ಅವ್ರ ಹತ್ರಕ್ಕೆಲ್ಲೋ ಅಂತಾರೆ, ಅಲ್ಲಿ ಅವ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ಸುಂಠಿ ಇದೆ ಅಂತಾರೆ. ಸೊ ಹಂಗೆ ಕಲಿಬೇಕು, ಕಲಿಬೇಕು ಅಂದ್ರೆ ಆಸಕ್ತಿ. ಕನ್ನಡಿಯರಾಗಿ ಅಲ್ಲೋಗಿ ಅಲ್ಲಿನ ಭಾಷೆ ಕಲಿತು ನಾವು ಅದನ್ನೇ ಹೇಳಿ, ಬೇರೆ ಭಾಷೆಯವರು ಇಲ್ಲಿ ಬಂದಾಗ ಇಲ್ಲಿನ ಭಾಷೆನೂ ಕಲಿಯಿರಿ. ನಮ್ಮ ಕನ್ನಡಿಗರು ಇಲ್ಲಿ ತಮಿಳ್ನಾಡಿಗೆ ಹೋಗಿ ಅಲ್ಲಿನ ಭಾಷೆ ಕಲಿತು ಬರೀತಾರೆ, ಓದ್ತಾರೆ, ಅವರು ತಮಿಳು ಭಾಷೆಯಲ್ಲೇ ಓದಿದ್ದಾರೆ. ವಿದ್ಯಾಭ್ಯಾಸ ಇಲ್ಲಿ ಬಂದಾಗ ಇನ್ನೂ ಕಲಿಯೋ ಪ್ರಯತ್ನ ಮಾಡಬೇಕು ಮಾಡಬೇಕು. ಕನ್ನಡ ಉಳಿಸಿ ಕನ್ನಡ ಉಳಿಸ್ತಾರೆ, ಕನ್ನಡನೇ ಮಾತಾಡೋದು, ತಮಿಳೆಲ್ಲ ಏನು ತಗೊಂಡ್ಬರಲ್ಲ, ಆದಷ್ಟು ಕನ್ನಡದಲ್ಲೇ ಎಲ್ಲರ ಹತ್ರ ಮಾತಾಡೋದು ಮಾಡೋದು. ಅಲ್ಲಿ ಅಲ್ಲೇ ಬಹಳ ವರ್ಷ ಇದ್ರೂ ನಂಗೆ ಅಷ್ಟು ಬರಲ್ಲ, ಸ್ವಲ್ಪ ಟ್ರೈ ಮಾಡ್ತೀನಿ, ಆದಷ್ಟು ಬೇಕಾದಷ್ಟು ಕಲ್ತು ಮಾತಾಡೋದ್ರೆ. ಬಂದು ಇಲ್ಲಿ ಕೆಲಸ ಮಾಡಕ್ ಬಂದವರು ಜನ್ಮಭೂಮಿ ಅಲ್ಲಿ ಹುಟ್ಟೋರು ಕೆಲವರು ಕರ್ನಾಟಕದಲ್ಲಿ ಇಲ್ಲ, ಬೇರೆ ಪ್ರಾಂತದಲ್ಲಿ ಹುಟ್ಟೋರು ಅವ್ರಿಗೆ ಇದು ಕರ್ಮಭೂಮಿ ಆಗಿದೆ. ಈಗ ರಜನಿಕಾಂತ್ಗೆ ಕರ್ನಾಟಕ ಜನ್ಮಭೂಮಿ, ತಮಿಳ್ನಾಡು ಕರ್ಮಭೂಮಿ, ಜಯಲಲಿತಾ ಬಗ್ಗೆ ಜನ್ಮಭೂಮಿ ಕರ್ನಾಟಕ, ಕರ್ಮಭೂಮಿ ತಮಿಳ್ನಾಡು. ಸೊ ಹಾಗಾಗಿ ನೀವು ಇಡೀ ಪ್ರಪಂಚ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡೋದಕ್ಕೆ ನಿಮಗೆ ಮೂಲಭೂತ ಹಕ್ಕು ಇರೋದ್ರಿಂದ, ಫಂಡಮೆಂಟಲ್ ರೈಟ್ ಇರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬದಲಾವಣೆ ಮಾಡ್ಕೊಂಡು ಬೇರೆ ಸ್ಥಳಕ್ಕೆ ಬರ್ಬೋದು. ಹಾಗಾಗಿ ಇಲ್ಲಿರೋರಿಗೆ ಸರ್ಕಾರ ಮಾಡಿ, ನಾವೇನು ಮಾಡೋದು, ಎಲ್ಲರೂ ಸರ್ಕಾರ ಮಾಡ್ತಾ ಹೋದ್ರೆ ಸಾರ್ವಜನಿಕರ ಪಾತ್ರ ಏನು, ಸಾರ್ವಜನಿಕರ ಕರ್ತವ್ಯಗಳೇನು. ಸೊ ಹಾಗಾಗಿ ನಿಮ್ಮನ್ನ ನೀವು ನಿಮ್ಮ
ಅವಾಗ ರಾಜ್ಯೋತ್ಸವ ಆಯೋಜನೆ ಮಾಡೋದು, ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ಒಂದು ಮಹತ್ವದ ಅಂಶ ಜನರು ತಿಳ್ಕೊಳ್ಬೇಕು. ನೀವು ಅದರಿಂದ ಏನ್ ಕಲಿತೀರಿ? ಬರೀ ಒಂದು ಉತ್ಸವ ಮಾಡಕ್ಕೆ, ಏನೋ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ಕಾರ್ಯಕ್ರಮ ಆಗಬಾರ್ದು. ಕನ್ನಡಿಗರು ಅಂದ್ರೆ ಬೇರೆ ಪ್ರಾಂತ್ಯದಿಂದ ಬಂದವರು ನಮಗೂ ರಾಜ್ಯೋತ್ಸವ ಏನ್ ಸಂಬಂಧ, ನಾವು ಈ ನಾಡಿನವರಲ್ವಲ್ಲ ಅಂತಾರೆ. ಅದು ತಪ್ಪು. ನಾಡು, ನುಡಿ, ಜಲ, ವಾಯು, ಭಾಷೆ, ಅದನ್ನ ನೀವು ನಿತ್ಯ ಬೇರೆ ಪ್ರಾಂತ್ಯದಿಂದ ಬಂದವರನ್ನು ಅದನ್ನ ಅದನ್ನ ಸವಿಸ್ತಾ ಇದ್ದೀರಿ, ಅದನ್ನ ಅನುಭವ ಪಡಿತೀರಿ. ಇಲ್ಲಿ ಜಲ ಅನುಭವ, ನಿಮಗೆ ವಾಯು ಅನುಭವ. ಸೊ ಇಲ್ಲಿರೋರು ಎಲ್ಲರೂ ಕನ್ನಡಿಗರು. ವಾಸ ಮಾಡೋ ಪ್ರದೇಶದಲ್ಲಿ ಇರತಕ್ಕಂಥ ಕರ್ನಾಟಕ ಕರ್ನಾಡಿನ ಪ್ರಾಂತದಲ್ಲಿ ಯಾರ್ಯಾರು ವಾಸ ಮಾಡ್ತಾರೋ, ನೀವು ಬೇರೆ ಪ್ರಾಂತದಿಂದ ಬಂದಿದ್ರೆ ನೀವು ಕನ್ನಡಿಗರೇ. ಯಾಕಂದ್ರೆ ಇಲ್ಲಿ ಜಲ ನೆಲ ಸ್ಥಳವಾಗಿದ್ದೀರಿ, ವಾಯು ಸೇವಿಸ್ತೀರಿ, ಉಸಿರಾಡ್ತೀರಿ, ಕನ್ನಡದ ವಾಯು ತಗೋತೀರಿ. ಹಾಗಾಗಿ ಎಲ್ಲರೂ ಕನ್ನಡಿಗರೇ. ಸೊ ಈ ಭಾವನೆ ಹೋಗ್ಬೇಕು ಸಾರ್ವಜನಿಕರಲ್ಲಿ. ಏನಂದ್ರೆ ನಾನು ಇಲ್ಲಿ ಹುಟ್ಟಿದವನಲ್ಲ, ನಾನು ಇಲ್ಲಿ ಬಂದು ಕೆಲಸ ಮಾಡಕ್ಕಿದ್ದೀನಿ, ಕಮ್ಮಿ ದಿವಸ ಇರ್ತೀನಿ, ಹೊಡೋಗ್ತೀನಿ ವಾಪಸ್ಸು, ನಾನು ಕನ್ನಡಿಗ ಅಲ್ಲ ಅಂತ ಅವಳು ತಪ್ಪು. ಬೆಂಗಳೂರಲ್ಲಿ ರಾಜ್ಯೋತ್ಸವ 56ನೇ ಇಸ್ವಿ ಮೊದಲನೇ ರಾಜ್ಯೋತ್ಸವದಿಂದ ಇವತ್ತಿರತಕ್ಕಂಥ 62ನೇ ರಾಜ್ಯೋತ್ಸವ ನಡೀತಾ ಬಂದಿದೆ. ಅವಾಗೇನು ಅಂದರೆ ಪ್ರಚಾರಕ್ಕೆ ಅವಕಾಶ ಇತ್ತು, ಯಾಕೆಂದರೆ ಮಾಧ್ಯಮ ವಾಹಿನಿಗಳು ಬಂದರೂ ಅಷ್ಟು ಇರಲಿಲ್ಲ. ಸೊ ಎಲ್ಲೆಲ್ಲಿ ಅವರು ಸ್ಥಳೀಯವಾಗಿರೋದ್ರಲ್ಲಿ ಚಾಮರಾಜನಗರ ಮಾಡ್ಕೊಳ್ಳೋದು. ಇಡೀ ನವೆಂಬರ್ ತಿಂಗಳಲ್ಲಿ ಪ್ರತಿಯೊಂದು ದಿನ ಎಲ್ಲ ಒಂದೇ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ. ರಾಜ್ಯದ ಉತ್ಸವ, ಉತ್ಸವ ಅಂದರೆ ರಾಜ್ಯದಲ್ಲಿ ಇರೋರು ಎಲ್ರಿಗೂ ಉತ್ಸವ. ಕನ್ನಡ ಮಾತಾಡೋರು ಮಾತ್ರ ಅಂತಲ್ಲ, ಉತ್ಸವ ಉತ್ಸವ ಅಂದರೆ ಸ್ಟೇಟ್ ಫೆಸ್ಟಿವಲ್, ರಾಜ್ಯದ ಉತ್ಸವ ಸ್ಟೇಟ್ ಫೆಸ್ಟಿವಲ್. ಸ್ಟೇಟಲ್ಲಿ ಇರೋರು ಎಲ್ಲರೂ ಆಚರಿಸಿ. ನಾನು ತಮಿಳ್ನಾಡಿಂದ ಬಂದಿದ್ದೀನಿ, ನಾನು ಆಚರಿಸಲ್ಲ, ಕೇರಳ ತಪ್ಪಾಗ. ನೀವು ಇಲ್ಲಿ ಇರಬೇಕಾದ್ರೆ ಇಲ್ಲಿಂದ ಉತ್ಸವಕ್ಕೂ ನೀವು ಬಾಗಿ ಸಹಭಾಗಿತ್ವ ತೋರಿಸ್ಬೇಕು. ಅವಾಗಲೇ ಕನ್ನಡ ಆ ಭಾವನೆ ಕಮ್ಮಿ ಇದೆ, ಆ ಭಾವನೆ ಬರಬೇಕು. ಆ ಭಾವನೆ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಮಾಡಬೇಕು.
ಕನ್ನಡಿಗರು ಮಾಡೋ ಕಾರ್ಯಕ್ರಮ ಬೇರೆ ಭಾಷಾಂತರ ಬೇರೆ ಭಾಷೆ ಜನಗಳಿಗೂ ಮುಟ್ಟಬೇಕು. ಸೊ ಅದನ್ನ ನೀವು ಅದನ್ನ ಹೇಗೆ ಮನದಟ್ಟು ಮಾಡೋಕ್ಕಾಗುತ್ತೆ, ನೀವು ಈ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಮುಂಚೆ ಅವ್ರಿಗೆ ಹೇಳಬೇಕು. ಕನ್ನಡ ರಾಜ್ಯೋತ್ಸವ ಕನ್ನಡ ಸಂಘ ಅಂದ್ರೆ ಬರೀ ಕನ್ನಡಿಗರು ಇರಬೇಕು ಅಂತ ಅಲ್ಲ, ಯಾಕೆ ನಾನು ಕನ್ನಡಿಗರು ಅನ್ನೋ ಪದಕ್ಕೆ ಏನಿದ್ರು ನಾನು ಹೇಳ್ತಾ ಇರೋ ಅರ್ಥ ಎಲ್ಲರೂ ಇವರೆಲ್ಲ ಕನ್ನಡಿಗರು ಅಂತ. ಈ ರೋಮನಿ ರೋಮ್ ಅಂತ ಹಿಂಗೆ ಗಾದೆ ಹೇಳಿವೆ, ಕರ್ನಾಟಕ ಕನ್ನಡಿಗ, ಯು ನೀಡ್ ನಾಟ್ ಸ್ಪೀಕ್ ಕನ್ನಡ. ಹಂಗೆ ಇಂಗ್ಲಿಷ್ ಅಲ್ಲಿ ಯಾಕೆ ಹೇಳ್ಬೇಕಂದ್ರೆ ಇಂಗ್ಲಿಷು ಅನಿವಾರ್ಯ ಆಗಿದೆ. नमस्ते सर. नमस्ते सर, क्या मैं आपके वॉलंटियर टीम में शामिल हो सकता हूँ? हाँ अच्छा चलो. Hey, can I join the team? Oh, sorry. I'll talk with the captain, then I'll tell you. ನಾನು ಹೊಸ ಬಸ್ಸಲ್ಲ ಹೋಗಲ್ಲೇ. ಅದು ಸ್ಟಾರ್ಟ್ ಮಾಡು ಪಾಪ, ಅವನು ಈಗ ಪಾಪ ಒಳ್ಳೆಯವನು, ಬರ್ರಿ ಏನಾಗಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಒಳ್ಳೆಯವನೇ ಬಿಡು, ಏನಾಗಲ್ಲ, ಒಂದಿವಸ ಅಲ್ವಾ ಬಿಡು. ಸರ್ ನೋಡಿ, ಈಗ ಹೊಸಬರು ಬಂದಿದ್ದಾರೆ ಅಪಾರ್ಟ್ಮೆಂಟ್ಸ್ಗೆ, ಸರ್ಸ್ಗಳನ್ನ ವಾಲಂಟಿಯರ್ಗಳಿಗೆ ಮುಂದಿನ ಸರಿ ನೋಡೋಣ ಬಿಡಿ. ಸರ್ ಯಾಕೆ ಸರ್, ಚೆನ್ನಾಗಿ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇಟ್ಟು ಬಂದಿದ್ದಾರೆ, ನೋಡೋಣ ಮಾಡಿಸ್ಕೊಂಡು ಸೇರ್ಸ್ಕೊಳ್ಳೋದು ಬನ್ನಿ. ನಮ್ಮ ವಾಲಂಟಿಯರ್ಗಳಿಗೆ ನಮ್ದು ಒಂದು ಟೀಮ್ ಆಗ್ತಾನಲ್ಲ. ಸರಿ ಜಾಯ್ನ್ ಆಗ್ತಾನಾ, ಬನ್ನಿ ಜಾಯ್ನ್ ಆಗೋಣ, ಒಟ್ಟಿಗೆ ಮಾಡೋಣ. ಎಲ್ಲ ಮೈಸೂರು